ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಪವಿತ್ರ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಕನ್ನಡ ವ್ಲಾಗ್ ಇವತ್ತು ಲೇಟಾಗಿ ಈ ವಿಡಿಯೋನ ನಿಮಗೆ ನಿಮಗೆ ಇದ್ದೀನಿ ಇದು ಲಾಸ್ಟ್ ಶುಕ್ರವಾರ ಲಾಸ್ಟ್ ಕಡೆಯ ಶುಕ್ರವಾರದ ಪೂಜೆ ಯಾಕಂದರೆ ನಾನು ಎರಡು ಶುಕ್ರವಾರ ಮೂರು ಶುಕ್ರವಾರದ್ದು ತೋರಿಸಿದ್ದೆ ಫೈನಲ್ ಆಗಿ ನಾನು ತೋರಿಸ್ಬೇಕಾಗಿತ್ತು ಸ್ವಲ್ಪ ಲೇಟಾಗಿದೆ ಸಾರಿ ಫ್ರೆಂಡ್ಸ್ ಹಾಕ್ಲಿಕ್ಕೆ ಆಗಿಲ್ಲ ನನಗೆ ನಾನು ಗುರುವಾರ ಶುಕ್ರವಾರ ಇಂದಿನ ದಿನವೇ ಸ್ವಲ್ಪ ಈ ಥರ ಎಲ್ಲ ಎಲ್ಲ ಅಮ್ಮನಿಗೆ ಉಡಿಸಿ ಕೆಲವೊಂದು ಪೂಜಾ ಐಟಮ್ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ನಾನು ಒಂದು ಥರ್ಟಿ ಪರ್ಸೆಂಟಷ್ಟು ವರ್ಕನ್ನು ಗುರುವಾರ ರಾತ್ರಿ ತನಕ ನಾನು ಮಾಡಿಕೊಂಡಿದ್ದೆ ಬೆಳಗ್ಗೆ ಮೂರು ಗಂಟೆಗೆಲ್ಲ ಎದ್ದು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಪ್ರಿಪೇರ್ ಜೊತೆಯಲ್ಲಿ ಮತ್ತು ಸ್ವಲ್ಪ ಡೆಕೋರೇಷನ್ ಆಗಿರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ಕೆಲವೊಂದು ದೀಪದ ಕೆಲವೊಂದು ಎಲ್ಲನೂ ಮನೇಲಿ ಒಬ್ಬರೇ ಆಗಿರೋದ್ರಿಂದ ಇದು ಅದು ಎರಡು ನೋಡ್ಕೊಳ್ಳೋದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೋ ಇಲ್ಲ ಅನ್ನೋ ಒಂದು ಭಯನೂ ಇತ್ತು ನನಗೆ ಆದರೂ ಪರವಾಗಿಲ್ಲ ಎಷ್ಟು ಶಕ್ತಿ ಮೀರಿ ನನಗೆ ಅಮ್ಮ ಎಷ್ಟು ಶಕ್ತಿ ಕೊಟ್ಟಿರೋ ಅಷ್ಟನ್ನು ಮೀರಿ ನಾನು ಚೆನ್ನಾಗೇ ಮಾಡಿದ್ದೀನಿ ಅಂತ ಫೈನಲ್ ಆಗಿ ನಾನು ಅಂದ್ಕೊಂಡಿದ್ದೀನಿ ಇದು ನನ್ನ ನೋಡ್ಬೋದು ಫೈನಲ್ ಆಗಿ ಈ ಥರ ಪೂಜೆ ಕಂಪ್ಲೀಟ್ ಆಗಿದೆ ನಂದು ಕಡೆಯ ಶುಕ್ರವಾರ ನಾನು ಈ ಥರ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಮನೆಗೆ ಸ್ವಲ್ಪ ಗೆಸ್ಟ್ ಎಲ್ಲ ಬರ್ತಾರೆ ಫ್ರೆಂಡ್ಸ್ ಈ ವರ್ಷ ಅಂತಲ್ಲ ಪ್ರತಿ ವರ್ಷವೂ ಸಂಪ ಶುಕ್ರವಾರ ಮಾಡ್ತೀವಲ್ಲ ಈಗ ಒಂಬತ್ತು ವರ್ಷ ಆಯಿತು ಕಂಟಿನ್ಯೂ ಆಗಿ ನಾವು ಕಡೆಯ ಶುಕ್ರವಾರ ಅವರೇ ನಮ್ಮ ಮನೆಗೆ ಗೆಸ್ಟ್ ಆಗಿ ಬರೋದು ಅದನ್ನು ಈ ವಿಡಿಯೋನಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ನನ್ನ ಇವತ್ತಿನ ಇದು ಸಂಪ ಶುಕ್ರವಾರ ಕೊನೆಯ ಶುಕ್ರವಾರದ ಪೂಜೆ ಈ ಥರ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೀವು ಮನೆಯಲ್ಲಿ ಯಾವ ರೀತಿ ಅಲಂಕಾರವನ್ನು ಮಾಡಿದ್ದೀರಿ ಅನ್ನೋದನ್ನು ಹೇಳಿ ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ನಾನು ಈ ಥರ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿರೋದು ಆ ಪೂಜೆ ಆ ಥರ ಈ ಥರ ಅಂತೇನಿಲ್ಲ ಫ್ರೆಂಡ್ಸ್ ನಾವು ಮನಸ್ಸಿಂದ ಯಾವ ಥರ ಮಾಡಿದ್ರು ಅದು ಚೆನ್ನಾಗೇ ಅನಿಸುತ್ತೆ ನಮಗೆ ಇಲ್ಲಿ ಎಲ್ಲ ಸಾಯಂಕಾಲ ಸ್ವಲ್ಪ ಎಲ್ಲ ದೀಪ ಎಲ್ಲ ಎಣ್ಣೆ ಹಾಕಿ ಮತ್ತೆ ಹಚ್ಚಿದೆ ಹೀಗಾಗಿ ನಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕ್ಲಿಪ್ಪು ಈ ಥರ ಬಂದಿದೆ ಇದು ಫೈನಲ್ ಆಗಿ ನೋಡಿ ಈ ಥರ ನಾನು ಅಲಂಕಾರವನ್ನು ಮಾಡಿ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಒಂಬತ್ತು ವರ್ಷದಿಂದ ನಾನು ನಮ್ಮೂರಿನ ಕೆಲವೊಂದು ನಮಗೆ ಫ್ಯಾಮಿಲಿಗೆ ಸಂಬಂಧ ಅಂದರೆ ಹತ್ತಿರ ಇದ್ದವರು ಹಿರಿಯವರು ಅಣ್ಣಂದಿರು ಎಲ್ಲರೂ ಊಟಕ್ಕೆಲ್ಲ ಬರ್ತಾರೆ ಫ್ರೆಂಡ್ಸ್ ಒಂಬತ್ತು ವರ್ಷದಿಂದ ಕಂಟಿನ್ಯೂ ಆಗಿ ನಾವು ಇವ್ರನ್ನ ಕರೀತಾನೇ ಇದ್ದೀವಿ ನೋಡಿ ಇವರೆಲ್ಲ ಇಲ್ಲಿ ಹೆಸರು ಮೆನ್ಷನ್ ಮಾಡಬೇಕಾ ಬೇಡ ಗೊತ್ತಿಲ್ಲ ಫ್ರೆಂಡ್ಸ್ ಆದರೂ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋನಲ್ಲಿ ಇವರೆಲ್ಲರೂ ಕಾಯಮಾಗಿ ಒಂಬತ್ತು ವರ್ಷದಿಂದ ಮನೆಗೆ ಕೊನೆಯ ಶುಕ್ರವಾರಕ್ಕೆ ನಾವು ಇವ್ರನ್ನ ಕರೆಯುವಂಥ ಅತಿಥಿಗಳು ಇವರೆಲ್ಲರೂ ಇವರೆಲ್ಲ ಊಟ ಆಯಿತು ಫ್ರೆಂಡ್ಸ್ ಯಾಕಂದರೆ ಊಟ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿಲ್ಲ ಯಾಕೋ ಸುಮ್ಮನೆ ಅವರು ಮುಜುಗರ ಪಡ್ತಾರೆ ಅಂತ ಊಟ ಆದ ನಂತರ ನನ್ನ ಮಗನವರಿಗೆ ಸ್ವಲ್ಪ ವೀಡಿಯೋ ಮಾಡಮ್ಮ ಅಂತ ಅವಳು ಸ್ವಲ್ಪ 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 ಶೇಕ್ ಎಲ್ಲ ಆಗಿದೆ ವೀಡಿಯೋ ಎಲ್ಲ ನೋಡಿ ಫ್ರೆಂಡ್ಸ್ ಊಟ ಆದಮೇಲೆ ನಮ್ಮ ಮನೆಯವರೆಲ್ಲರಿಗೂ ಬನಾನವನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಇವರೆಲ್ಲ ಸ್ವಲ್ಪ ಹೊತ್ತು ಕೂತ ನಂತರ ನಾವು ಇಲ್ಲಿ ಪ್ರತಿ ರಾಖಿ ಹಬ್ಬಕ್ಕೆ ನಾವು ಒಬ್ಬರು ಮನೆಯಲ್ಲಿ ಎಲ್ಲ ನಮ್ಮ ವಿವೇಕ ಜಾಗೃತ ಬಳಗದ ಎಲ್ಲ ಸದಸ್ಯರು ಸೇರಿ ರಾಖಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಈ ಕೋವಿಡ್ ಸಲ ಈ ಟೂ ಇಯರ್ಸ್ ಆಯಿತು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಹೀಗಾಗಿ ನಾನು ಪ್ರತಿ ವರ್ಷವೂ ಟೂ ಇಯರ್ಸಿಂದ ಮನೆಯಲ್ಲಿ ಇವರಿಗೆ ಈ ಥರ ಲಾಸ್ಟ್ ಕೊನೆಯ ಶುಕ್ರವಾರದಲ್ಲಿ ಇವರಿಗೆ ರಾಖಿಯನ್ನು ಕಟ್ತಾ ಇದ್ದೀನಿ ಈ ವರ್ಷವೂ ಕಟ್ಟಬೇಕು ಅಂತ ನೆನಪಾಗಿ ಮತ್ತೆ ನಾನು ರಾಖಿ ಎಲ್ಲ ತರಿಸಿ ಇವರಿಗೆ ರಾಖಿಯನ್ನು ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಊಟ ಎಲ್ಲ ಮಾಡಿಸಿ ನಾನು ಕೊನೆಯ ಶುಕ್ರವಾರದಿಂದನೇ ರಾಖಿಯನ್ನು ಇದ್ದೀವಿ ನನ್ನ ಫ್ರೆಂಡು ಬಂದಿದ್ದು ಫ್ರೆಂಡ್ಸ್ ಅವಳ ಹೆಸರು ಶೈಲಜಾ ಅಂತ ನನಗೆ ಸುಮಾರು ನಾವು ಯಾವಾಗ ಕೆಂಬಾವಿಗೆ ಬಂದಿದ್ದೀವಿ ಇವಾಗ ಈ ವರ್ಷಕ್ಕೆ ಒಂದು ಹದಿಮೂರು ವರ್ಷ ಹದಿಮೂರಲ್ಲ ಫ್ರೆಂಡ್ಸ್ ಒಂದು ಹದಿನೈದು ವರ್ಷ ಆಗಿರ್ಬೋದು ನಮ್ಮ ಅವರ ಸಂಬಂಧ ಅವಳ ಹೆಸರು ಶೈಲಜಾ ಅವರು ಹಸ್ಬೆಂಡ್ ಆ್ಯಂಡ್ ಡಾಕ್ಟ್ರ್ ಇದ್ದಾರೆ ಫ್ರೆಂಡ್ಸ್ ಅವರು ಸ್ವಲ್ಪ ನನಗೆ ಹೆಲ್ಪ್ ಆದರು ಬಂದು ಸ್ವಲ್ಪ ಎಲ್ಲ ಹೋಳಿಗೆ ಎಲ್ಲ ಮಾಡಿಕೊಟ್ಟು ಇವರು ನನ್ನ ಫ್ರೆಂಡ್ ಶೈಲಜಾ ಅಂತ ನೋಡಿ ಅವಳೆಲ್ಲರಿಗೂ ಕುಂಕುಮ ಹಚ್ಚಿದ್ಲು ನಾನೆಲ್ಲ ರಾಖಿ ಕಟ್ಟಿ ಸ್ವಲ್ಪ ಇಲ್ಲಿ ಟೇಬಲ್ ಆಗುತ್ತೆ ಅಂತಂದು ಹಿಂದಕ್ಕೆಲ್ಲ ಸರಿಸಿದ್ರು ಈ ಥರ ನಮ್ಮ ಕೊನೆಯ ಶುಕ್ರವಾರ ಈ ಥರ ರಾಖಿ ಜೊತೆಯಲ್ಲಿ ಕೊನೆಯ ಶುಕ್ರವಾರವನ್ನು ಈ ಥರ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಇದು ಹಾಕ್ಲಿಕ್ಕೆ ತುಂಬ ಲೇಟಾಯಿತು ಫ್ರೆಂಡ್ಸ್ ಏನೋ ಅಂದ್ಕೊಳ್ಬೇಡಿ ಲೇಟಾಗಿ ವೀಡಿಯೋನ ನಾನು ಹಾಕ್ತಾಯಿದ್ದೀನಿ ವೀಡಿಯೋ ಮಾಡಿದ್ದೀನಿ ಆದರೆ ಹಾಕೋಣ ಬೇಡ ಅಂತ ಹಾಕ್ತಾಯಿದ್ದೀನಿ ಇಷ್ಟ ಇದ್ದರೆ ನೋಡಿರಿ ಫ್ರೆಂಡ್ಸ್ ಬೇಡ ಆಗಿದ್ದವರು ಸ್ಕಿಪ್ ಮಾಡ್ಬೋದು ಯಾಕಂದರೆ ಈ ಒಂದು ವೀಡಿಯೋಸ್ ನನಗೆ ಸ್ವೀಟ್ ಮೆಮೊರಿಯಾಗಿ ಉಳಿಬೋದೇನೋ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನಾವು ಆರತಿ ಎಲ್ಲ ಮಾಡಿ ರಾಕಿ ಎಲ್ಲ ಕಟ್ತಾಯಿದ್ವಿ ನನಗೆ ತಟ್ಟೆಯಲ್ಲಿ ಸ್ವಲ್ಪ ಅಮೌಂಟ್ ಎಲ್ಲ ಹಾಕ್ತಾಯಿದ್ರು ಬೇಡ ಅಂತ ಇದ್ದೆ ಆದರೆ ಇಲ್ಲ ಅದು ಪದ್ಧತಿ ಕೊಡಬೇಕು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಇಲ್ಲಿ ಓವರ್ ಕೊಡ್ತಾ ಕೊಡ್ತಾಯಿದ್ದೆ ನಾನು ಅಲ್ಲಿ ಮಾತಾಡಿರೋದೇ ಇದಾಗಿದೆ ಫ್ರೆಂಡ್ಸ್ ಒಬ್ಬರು ಮಿಸ್ ಆಗಿದ್ರು ಗುಡಿದಯ್ಯ ಅಂತ ಅವರು ಈ ಒಂದು ಪೂಜೆಗೆ ಬರಲಿಲ್ಲ ಹೀಗಾಗಿ ಸರ್ ಅಲ್ಲಿ ಹೇಳ್ತಾಯಿದ್ರು ಯಾಕೋ ಎರಡು ವರ್ಷದಿಂದ ನೀವು ಕರೆದಿಲ್ಲ ಅಂತ ಹೇಳಿದ್ರಿ ಇಲ್ಲ ಸರ್ ಕರೆದೀವಿ ಎಲ್ಲ ಅಷ್ಟೆಲ್ಲ ರಾಖಿ ಎಲ್ಲ ಕಟ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾಯಿದ್ವಿ ನಾವು ಇಲ್ಲಿ ಈ ಥರ ನೋಡಿ ಸರ್ ಹೇಳ್ತಾಯಿದ್ರು ಅಮೌಂಟ್ ಹಾಕಿರೋ ಬೇಡ ಅನ್ನಬೇಡಿ ಅದು ಒಂದು ಪ್ರೀತಿ ಅಂತ ಈ ಥರ ನಮ್ಮ ಒಂದು ಮನೆಯಲ್ಲಿ ಈ ಥರ ಒಂದು ಖುಷಿಯಾಗುತ್ತೆ ಫ್ರೆಂಡ್ಸ್ ಒಂದು ಲಕ್ಷ್ಮಿ ಮತ್ತು ಅಣ್ಣಂದಿರ ಒಂದು ಪ್ರೀತಿಯೆಲ್ಲ ನಮಗೆ ಆಶೀರ್ವಾದ ಮತ್ತು ಪ್ರೀತಿ ಎರಡನ್ನು ನಾವು ಒಂದೇ ದಿನ ಪಡ್ಕೊಂಡಂಗೆ ಇಲ್ಲಿ ನನ್ನ ಫ್ರೆಂಡು ಶೈಲಜ ತುಂಬ ಸ್ವಲ್ಪ ನಮ್ಗೆ ನಮಗೆ ಎಷ್ಟು ಅಂದರೆ ಈಗ ಸುಮಾರು ನಾನು ಯಾವಾಗ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ಪ್ರತಿ ವರ್ಷವೂ ನಮ್ಮ ಮನೆಗೆ ಇನ್ನೊಬ್ಬರು ಮಿಸ್ ಆಗಿದ್ದಾರೆ ಫ್ರೆಂಡ್ಸ್ ಅವರು ಡಾಕ್ಟ್ರೇ ಗೀತಾ ಅಂತವ್ರ ಹೆಸರು ಅವರು ಬಂದಿಲ್ಲ ಇಲ್ಲಿ ಆ್ಯಕ್ಚುಲಿ ಕರೆದಿದ್ದೆ ನಾನು ಅವರಿಗೆ ಮಕ್ಕಳಿರೋದ್ರಿಂದ ಟ್ವೀನ್ಸ್ ಸ್ವಲ್ಪ ಮಕ್ಕಳೆಲ್ಲ ಚಿಕ್ಕವರು ಇರೋದ್ರಿಂದ ಸ್ವಲ್ಪ ಆಗಿಲ್ಲ ಬರಲಿಕ್ಕೆ ಇಲ್ಲಾಂದ್ರೆ ಅವರು ಬರ್ತಾಯಿದ್ರು ನೋಡಿ ಈ ಥರ ಎಲ್ಲ ನಾವು ರಾಖಿಯನ್ನು ಕಟ್ಟಿದ್ದೀನಿ ಇಲ್ಲಿ ನಾವು ಸ್ವಲ್ಪ ಲೇಟ್ ಆಯಿತು ನಮಗೆಲ್ಲ ಊಟ ಎಲ್ಲ ಮಾಡಲಿಕ್ಕೆ ಇವರಿಗೆಲ್ಲ ಎಲ್ಲ ಕಟ್ಟಿಸಿ ಅಷ್ಟೊತ್ತಿಗೆ ನಮಗೆ ಮೂರುವರೆ ನಾಲ್ಕು ಆಗ್ಲಿಕ್ಕೆ ಬಂದಿತ್ತು ಫ್ರೆಂಡ್ಸ್ ಇಲ್ಲಿ ನನ್ನ ಫ್ರೆಂಡ್ ತೋರಿಸೋಣ ಅಂತ ನಿಮಗೆ ನೋಡಿ ಶೈಲಜಾ ಅಂತ ಹೆಸರು ಸುಮಾರು ವರ್ಷದಿಂದ ಫ್ರೆಂಡ್ಸ್ ನಾವು ಶೈಲಜಾ ಮತ್ತು ಗೀತಾ ನನಗೆ ಈ ಊರಲ್ಲಿ ಕೆಂಬವಿನಲ್ಲಿ ಭಾಳಷ್ಟು ಕ್ಲೋಸೆಸ್ಟ್ ಅಂದರೆ ಇವರಿಬ್ಬರು ನನಗೆ ಇವರು ಬಿ ಎಮ್ ಎಸ್ ಡಾಕ್ಟರ್ ಇದ್ದಾರೆ ಫ್ರೆಂಡ್ಸ್ ಈ ಊರಲ್ಲಿ ಇಬ್ರು ಗೀತನು ಡಾಕ್ಟ್ರು ಶೈಲಜಾನು ಡಾಕ್ಟರ್ ಹಸ್ಬೆಂಡ್ ಆ್ಯಂಡ್ ವೈಫ್ಸು ಇಬ್ ಇಬ್ಬರು ಡಾಕ್ಟರ್ಸ್ ಇದ್ದಾರೆ ಈ ಥರ ಫೈನಲ್ ಆಗಿ ನಮ್ಮ ಪೂಜೆ ಈ ಥರ ಆಗಿದೆ ನೋಡಿ ನಿನಗೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಟೈಮ್ ಇದೆ ನನ್ನ ಜೊತೆನಲ್ಲಿ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ಲು ಯಾವುದೋ ಒಂದು ಬ್ಯುಸಿ ಆಗಬೇಕಲ್ಲ ಲೈಫ್ನಲ್ಲಿ ಅಂತ ಕೇ ಹೇಳ್ತಾ ಇದ್ದೆ ಇವಾಗ ನನ್ನ ಫ್ರೆಂಡ್ ತೋರಿಸ್ತಾಳೆ ನೋಡಿ ಫ್ರೆಂಡ್ಸ್ ನಾನು ಏನೆಲ್ಲ ಅಡುಗೆಯನ್ನು ಮಾಡಿದ್ದೀನಿ ತೋರಿಸು ಅಂತ ಹೇಳಿದೆ ಇಲ್ಲಿ ನೋಡ್ಬೋದು ನೀವು ತುಂಬ ಲೇಟಾಗಿ ಹೋಗಿತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾವು ಕಡುಬು ಮಾಡಿದ್ವಿ ಚೆನ್ನಾಗಿ ಕರಿ ಮಾಡಿದ್ದೆ ನಾನು ಆಲೂ ಫ್ರೈ ಮಾಡಿದ್ದೆ ಕೆಲವೊಂದು ಕೊಸಂಬರಿ ಮಾಡಿದೆ ಚಿತ್ರಾನ್ನ ಮಾಡಿದ್ವಿ ಮತ್ತು ಹೋಳಿಗೆ ಸಾರು ಆ್ಯಂಡ್ ಬಜ್ಜಿ ಎಲ್ಲ ಕರೆದಿದ್ವಿ ತುಂಬ ಐಟಮ್ ಎಲ್ಲ ಮಾಡಿದ್ವಿ ಬೈತಾ ಇದ್ಲು ಸುಮ್ಮನೆ ಇಷ್ಟೆಲ್ಲ ಯಾಕೆ ಮಾಡ್ಕೊಂಡು ಕುಂತೀವಿ ಸ್ವಲ್ಪನೇ ಮಾಡ್ಕೋಬೇಕು ಮಾಡಬೇಕಲ್ಲ ನೀನು ಅಂತ ನೋ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ತೋರಿಸ್ತಾ ಇಷ್ಟೆಲ್ಲ ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡ ನಂತರನೇ ಈ ಒಂದು ದೇವಿ ಅಲಂಕಾರವನ್ನು ಮಾಡಿರೋದು ನೈಟ್ ಸ್ವಲ್ಪ ಮಾಡ್ಕೊಂಡಿದ್ದೆ ನಾನು ಮಾರ್ನಿಂಗ್ ಎದ್ದು ಅದು ಹೂವು ಮತ್ತು ದೀಪ ಈ ಥರದ್ದೆಲ್ಲ ಅಲಂಕಾರವನ್ನು ಮಾರ್ನಿಂಗೇ ಮಾಡಿರೋದು ನಾವಿಲ್ಲಿ ಊಟ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಮಗೆಲ್ಲ ಆಶವಾಗಿತ್ತು ಯಾಕಂದರೆ ಮಾರ್ನಿಂಗಿಂದ ಪೂಜೆ ಆಗೋವರೆಗೂ ಏನು ನಾವು ಆಹಾರ ಏನೂ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಹೀಗಾಗಿ ನಾಲ್ಕು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಸ್ವಲ್ಪ ನಮಗೆ ನನಗೆ ಹೊಟ್ಟೆ ಹಸಿವೆಲ್ಲ ಆಗಿತ್ತು ಮತ್ತು ಅವಳಿಗೂ ನನ್ನ ಫ್ರೆಂಡಿಗೂ ಲೇಟ್ ಆಗ್ಬೋದು ಅನ್ನೋದಕ್ಕೋಸ್ಕರ ಎಲ್ಲರೂ ಕೂತು ಒಟ್ಟಾಗಿ ನಾವು ಊಟ ಮಾಡ್ತಾಯಿದ್ದೀವಿ ಇಲ್ಲಿ ಈ ಥರ ನಮ್ಮ ಒಂದು ಕೊನೆಯ ಶುಕ್ರವಾರದ ಪೂಜೆ ಈ ಥರ ನಡೆದಿದೆ ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಪಲ್ಯ ಹಾಲು ಫ್ರೈ ಮೂರು ಥರದ ಕರಿಯನ್ನು ಮಾಡಿದ್ದೆ ಮತ್ತು ಸಾಂಬಾರು ಬಜ್ಜಿ ಹಾಕಿದ್ದೆ ಎಲ್ಲ ಹುರಿದಿದ್ದೆ ನಾನು ಅಡುಗೆ ನನಗೇನು ಕಷ್ಟ ಆಗೋಲ್ಲ ಫ್ರೆಂಡ್ಸ್ ಅಡುಗೆ ನಾನು ಬೇಗ ಬೇಗನೆ ಮಾಡೋದು ಈ ನನಗೆ ಸ್ವಲ್ಪ ಎಲ್ಲ ಊಟ ಎಲ್ಲ ಆದ ನಂತರ ನಾನು ಉಡಿ ತುಂಬ್ತಾ ಇದ್ದೀನಿ ನನ್ನ ಫ್ರೆಂಡಿಗೆ ನೋಡ್ಬೋದು ಇಲ್ಲಿ ಯಾಕಂದರೆ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿಕೊಂಡು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ನಂತರ ನಾನು ಫೈವ್ ತರ್ಟಿಗೆಲ್ಲ ಹೋದ್ಲು ನನ್ನ ಫ್ರೆಂಡ್ ಬೆಳಗ್ಗೆ ಒಂದು ಗಂಟೆಗೆಲ್ಲ ಬಂದಿದ್ಲು ಮತ್ತು ಫೈವ್ ತರ್ಟಿಗೆಲ್ಲ ಹೋದರು ಅವರು ನೋಡಿ ಫೈನಲ್ ಆಗಿ ಈ ಥರ ನನ್ನ ಪೂಜೆ ನಾನು ಅವರಿಗೆ ಉಡಿ ತುಂಬಿದೆ ಅವರು ನನಗೂ ಉಡಿ ತುಂಬ್ತೀನಿ ಅಂತ ಹೇಳಿದ್ರು ನನ್ನ ಫ್ರೆಂಡ್ ಶೈಲಜ ಅವ್ರ ಕೊನೆ ಮಗ ಮುತ್ತು ಅಂತ ನನಗೆ ಅತ್ತೆ ಅತ್ತೆ ಅಂತ ತುಂಬ ಮಾತಾಡೋದು ಫ್ರೆಂಡ್ಸ್ ಚೆನ್ನಾಗಿದೆ ನಾನು ಚೆನ್ನಾಗಿ ಮಾತಾಡ್ತಾನೆ ಚಿಕ್ಕ ಮಗು ಇದೆ ಫ್ರೆಂಡ್ಸ್ ಸ್ವಲ್ಪ ಇದಾಯಿತು ಇವರಿಗೆ ಮೂರು ಗಂಡ್ ಗಂಡು ಮಕ್ಕಳಿದ್ದಾರೆ ಶ್ರೀಚೇತನ ಶ್ರೀಕಾಂತ್ ಮತ್ತು ಮುತ್ತು ಅಂತ ನೋಡಿ ಈ ಥರ ನನಗೂ ಉಡಿ ತುಂಬಿ ಆರತಿಯನ್ನು ಮಾಡ್ತಾ ಇರೋದು ಇದು ಫೈವ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ನಿಯರ್ ಆಗಿತ್ತು ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತೀನಿ ಲೇಟ್ ಆಗ್ತದ ಮತ್ತು ಹಾಸ್ಪಿಟ್ಲು ಮೆಡಿಕಲ್ ಎಲ್ಲ ಬಿಟ್ಟು ಬಂದಿನ ಅಂತ ಹೇಳಿದ್ರು ಹೀಗಾಗಿ ಸ್ವಲ್ಪ ಹೊತ್ತು ಕುಂತು ತುಂಬ ಖುಷಿ ಆಯಿತು ನನಗೆ ಯಾಕಂದರೆ ಸುಮಾರು ದಿನಗಳಾಗಿತ್ತು ಫ್ರೆಂಡ್ಸ್ ನಾನು ಅವಳು ಮೀಟ್ ಆಗಿದ್ದೇ ಇಲ್ಲ ಹೀಗಾಗಿ ಅವತ್ತು ನನಗೆ ತುಂಬ ಖುಷಿ ಅನ್ನಿಸ್ತು ಬಾ ನೀನು ಮನೆಗೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ರು ನಾನು ಸುಮಾರು ದಿನದಿಂದ ಹಿಂಗೆ ಫ್ರೆಂಡ್ಸ್ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಆವಾಗಿನ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿತ್ತು ನಮಗೆ ವಾರದಲ್ಲಿ ಇಲ್ಲ ಫಿಫ್ಟೀನ್ ಡೇಸ್ ವಾರಕ್ಕೊಂದ್ಸರಿ ಅವ್ರ ಮನೇಲಿ ಹೋಗಿ ನಾನು ಫಿಕ್ಸ್ ಆಗಿ ಒನ್ ಅವರು ಟೂ ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೆ ಈಗ ಇಲ್ಲ ಫ್ರೆಂಡ್ಸ್ ಇದು ಇವತ್ತಿನ ನಮ್ಮ ಪೂಜೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್